ಯಾವ್ದನ್ನ ಯುಎಪಿಎ ಹಾಕಿ ಇನ್ನೋಸೆಂಟ್ ಜನರನ್ನ ಒಳಗಾಕಿದ್ದಾರೆ, ಇನ್ನೂ ಅಲ್ಲೇ ಇದ್ದಾರೆ. ಅದರಲ್ಲಿ ಒಂದಿಷ್ಟು ಜನ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ನನ್ನ ಗಮನಕ್ಕೆ ಏನು ಬಂದಿಲ್ಲ ಅದು. ಅಲ್ಲ ಸರ್, ಮುಖಂಡರು ಬಂದು ಎಲ್ಲ ನಿಮ್ಮ ಮುಂದೆ ಮನವಿ ಸಲ್ಲಿಸಿದಾರಂತೆ. ಯಾರು, ಯಾವ ಮುಖಂಡ? ಕೇಸ್ ವಾಪಸ್ ತೆಗೆದುಕೊಳ್ಳಿ ನೋಡ್ರಿ. ನಾವು ನಮ್ಮ ಪ್ರಣಾಳಿಕೆಯನ್ನು ನೋಡಿ, ಯಾರು ರೈತರು, ಯಾರು ವಿದ್ಯಾರ್ಥಿಗಳು, ಯಾರು ಇನ್ನೋಸೆಂಟ್ಸು, ಅವ್ರ ಮೇಲೆ ಕೇಸ್ಗಳು ಹಾಕಿದ್ದಾರೆ, ಅದನ್ನು ನಾವು ಅಧಿಕಾರಕ್ಕೆ ಬಂದಾಗ ವಾಪಸ್ ತಗೊಳ್ತೀವಿ ಅಂತ ನಾನೇ ಪ್ರಣಾಳಿಕೆ ಅಧ್ಯಕ್ಷ, ಪ್ರಣಾಳಿಕೆ ಬರೆದವನು ನಾನೇ, ಅದರಲ್ಲಿ ಬರೆದಿದ್ದೀವಿ, ಅದರಂತೆ ನಡ್ಕೊಳ್ತಾರೆ. ಇನ್ನೂ ಅಲ್ಲೇ ಇದ್ದಾರೆ. ಅದರಲ್ಲಿ ಒಂದಿಷ್ಟು ಜನ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ನನ್ನ ಗಮನಕ್ಕೆ ಏನು ಬಂದಿಲ್ಲ ಅದು. ಅಲ್ಲ ಸರ್, ಮುಖಂಡರು ಬಂದು ಎಲ್ಲ ನಿಮ್ಮ ಮುಂದೆ ಮನವಿ ಸಲ್ಲಿಸಿದಾರಂತೆ. ಯಾರು, ಯಾವ ಮುಖಂಡ? ಕೇಸ್ ವಾಪಸ್ ತೆಗೆದುಕೊಳ್ಳಿ. ನೋಡ್ರಿ, ನಾವು ನಮ್ಮ ಪ್ರಣಾಳಿಕೆಯನ್ನು ನೋಡಿ, ಯಾರು ರೈತರು, ಯಾರು ವಿದ್ಯಾರ್ಥಿಗಳು, ಯಾರು ಇನ್ನೋಸೆಂಟ್ಸು, ಅವ್ರ ಮೇಲೆ ಕೇಸ್ಗಳು ಹಾಕಿದ್ದಾರೆ, ಅದನ್ನು ನಾವು ಅಧಿಕಾರಕ್ಕೆ ಬಂದಾಗ ವಾಪಸ್ ತಗೊಳ್ತೀವಿ ಅಂತ ನಾನೇ ಪ್ರಣಾಳಿಕೆ ಅಧ್ಯಕ್ಷ, ಪ್ರಣಾಳಿಕೆ ಬರೆದವನು ನಾನೇ, ಅದರಲ್ಲಿ ಬರೆದಿದ್ದೀವಿ, ಅದರಂತೆ ನಡ್ಕೊಳ್ತೀವಿ.